ಉದಯ ನಮಸ್ಕಾರ. ಬುಧವಾರದ ರಾಶಿ ಫಲಗಳು. ಮೇಷರಾಶಿ, ವಸ್ತ್ರ ವಾಹನಗಳ ಲಾಭವಾಗುತ್ತದೆ. ದೇವರಿಗೆ ಸಂಬಂಧಿಸಿದಂತೆ ಪುಣ್ಯ ಕಾರ್ಯಗಳನ್ನು ಮಾಡಲು ಉತ್ಸುಕರಾಗಿರುತ್ತೀರಿ. ಕುಟುಂಬದಲ್ಲಿ ಸಖ್ಯತೆ ಏರ್ಪಡುತ್ತದೆ. ಕಾರ್ತಿಕೇಯನ ಪೂಜಾರಾಧನೆಗಳಿಂದ ಶುಭವಾಗುತ್ತದೆ. ವೃಷಭ ರಾಶಿ, ಆಲೋಚಿಸಿದ ಕಾರ್ಯಗಳಲ್ಲಿ ಅಪಜಯ. ಸಹೋದರರ ಜೊತೆ ಮನಸ್ತಾಪ. ಅಕಸ್ಮಾತ್ ವ್ಯವಹಾರಗಳಿಂದ ಧನವ್ಯಯ ಏರ್ಪಡುತ್ತದೆ. ಶ್ರೀದೇವಿ ಪೂಜಾರಾಧನೆಗಳಿಂದ ಶುಭವಾಗುತ್ತದೆ. ಮಿಥುನ ರಾಶಿ, ಗೃಹ ನಿರ್ಮಾಣ ಕಾರ್ಯಗಳಲ್ಲಿ ಅನುಕೂಲತೆ ಉಂಟಾಗುತ್ತದೆ. ಸಹೋದರ ವರ್ಗದ ಜನರಿಗೆ ಅಭಿವೃದ್ಧಿ ಕಾರ್ಯಗಳಲ್ಲಿ ಶುಭ. ಮಿತ್ರರ ಸಂದರ್ಶನ ಮತ್ತು ಅನೇಕ ರೀತಿಯಲ್ಲಿ ಸಖ್ಯತೆ ಏರ್ಪಡುತ್ತದೆ. ಬಾಲಾಜಿಯ ದರ್ಶನ ಆರಾಧನೆಗಳಿಂದ ಶುಭವಾಗುತ್ತದೆ. ಕಟಕ ರಾಶಿ, ಸಂಗೀತ ಸಾಹಿತ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು. ಆಭರಣ ವಿಕ್ರಯಗಳಿಂದ ಧನಲಾಭ. ಬಂಧುಗಳಿಂದ ನೆರವು ದೊರೆಯುತ್ತದೆ. ಆದಿಶಕ್ತಿಯ ದರ್ಶನ ಮತ್ತು ಆರಾಧನೆಗಳಿಂದ ಶುಭವಾಗುತ್ತದೆ. ಸಿಂಹರಾಶಿ, ಆದಾಯಕ್ಕೆ ಮೀರಿದ ಖರ್ಚಿದೆ. ಆರ್ಥಿಕ ಮುಕ್ಕಟ್ಟು ಕಾರಣವಾಗಬಹುದು. ಬಂಧು ಮಿತ್ರರೊಂದಿಗೆ ವೈಮನಸ್ಸುಗಳು ಉಂಟಾಗುವ ಸಾಧ್ಯತೆಗಳಿವೆ. ಯತ್ನ ಕಾರ್ಯಗಳಲ್ಲಿ ಅಪಜಯ. ಈಶ್ವರನ ಆರಾಧನೆಗಳಿಂದ ಶುಭವಾಗುತ್ತದೆ. ಕನ್ಯಾ ರಾಶಿ, ಅನಾರೋಗ್ಯದ ಬಾಧೆ ಉಂಟಾಗುವ ಸಂಭವ ಇದೆ. ಕೋರ್ಟ್ ಕಟ್ಟಲೆ ವ್ಯವಹಾರಗಳಿಗೆ ಸಿಕ್ಕಿಹಾಕಿಕೊಳ್ಳಬಹುದು. ನಾನಾ ರೀತಿಯ ಸಮಸ್ಯೆಗಳು ತಲೆದಿರುತ್ತವೆ. ಮಹಾವಿಷ್ಣುವಿನ ದರ್ಶನಾರಾಧನೆಗಳಿಂದ ಶುಭವಾಗುತ್ತೆ. ತುಲಾರಾಶಿ, ಕುಟುಂಬದಲ್ಲಿ ಸಖ್ಯತೆ ಏರ್ಪಡುತ್ತದೆ. ಹಿರಿಯರ ಆದರ ಅಭಿಮಾನವು ಸಂತೋಷವನ್ನು ಉಂಟು ಮಾಡುತ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭವಿರುತ್ತದೆ. ಶ್ರೀಲಕ್ಷ್ಮಿಯ ಆರಾಧನೆ ಶುಭವಾಗುತ್ತದೆ. ವೃಶ್ಚಿಕ ರಾಶಿ, ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಲಾಭ. ಔಷಧ ಉಪಚಾರಗಳಿಗೆ ಅನುಕೂಲ. ಅಧಿಕಾರದಲ್ಲಿ ನಿಷ್ಠೆಯ ಬಗ್ಗೆ ಪ್ರಶಂಸೆ ದೊರೆಯುತ್ತದೆ. ಕಾರ್ತಿಕೇಯನ ದರ್ಶನ ಶುಭವಾಗುತ್ತದೆ. ಧನುಸು ರಾಶಿ, ನಿಮ್ಮ ಭರವಸೆಯ ಕಾರ್ಯ ಕೈಗೂಡದೆ ಹೋಗುವುದು. ಅಧಿಕಾರದ ಕಾರ್ಯಗಳಲ್ಲಿ ವಿರೋಧ ಉಂಟಾಗುತ್ತದೆ. ಅನಾರೋಗ್ಯ ಏರ್ಪಡುವ ಸಂಭವ. ಶನೇಶ್ವರನ ದರ್ಶನ ಮಾಡಿಕೊಳ್ಳಿ. ಮಕರ ರಾಶಿ, ಅನವಶ್ಯಕ ಕಾರ್ಯಗಳಲ್ಲಿ ಧನಹಾನಿ. ವಸ್ತ್ರ ವಾಹನ ಅನುಕೂಲತೆಯಲ್ಲಿ ತೊಂದರೆ. ಮನೋಚಾಂಚಲ್ಯದಿಂದ ದುಃಖಕ್ಕೆ ಕಾರಣವಾಗುವುದು. ಶನೇಶ್ವರನ ದರ್ಶನ ಮತ್ತು ಆರಾಧನೆಗಳಿಂದ ಶುಭವಾಗುತ್ತದೆ. ಕುಂಭರಾಶಿ, ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದುತ್ತೀರಿ. ಹಿರಿಯರ ಪ್ರಸನ್ನತೆಯಿಂದ ಭೂಮಿ ಸಂಬಂಧಿತ ತಾಪ. ಬಂಧು ಮಿತ್ರರ ಆದರಾಭಿಮಾನಿಗಳು ಬರುತ್ತವೆ. ಈಶ್ವರನ ಆರಾಧನೆಯಿಂದ ಒಳ್ಳೆಯದಾಗುತ್ತೆ. ಕೊನೆಯದಾಗಿ ಮೀನರಾಶಿ, ಕೌಟುಂಬಿಕ ಕಾರ್ಯಕಲಾಪಗಳಲ್ಲಿ ಧನವ್ಯ. ಉದ್ದೇಶಿತ ವ್ಯವಹಾರಗಳಲ್ಲಿ ಹಿನ್ನಡೆ. ಸಹೋದರರ ಜೊತೆಗೆ ವಿರೋಧ. ದಕ್ಷಿಣ ಮೂರ್ತಿಯ ದರ್ಶನ ಆರಾಧನೆಗಳಿಂದ ಶುಭವಾಗುತ್ತದೆ. ಈ ರೀತಿಯಾಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.